ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ ಕಳೆದ ಪಾಡ್ಕಾಸ್ಟ್ನಲ್ಲಿ ಗೆಳೆಯರೆ ಚಮ್ಮಾವುಗೆಯ ಕಥೆಯನ್ನು ನಾವು ಕೇಳ್ತಾ ಇದ್ವಿ ಶರಣರಾದಂತಹ ಹರಳಯ್ಯನವರು ಹಾಗೂ ಅವರ ಧರ್ಮಪತ್ನಿ ಕಲ್ಯಾಣಿಯವರ ಚಮ್ಮಾವುಗೆಯ ಕಥೆಯನ್ನು ನಾವು ಕಳೆದ ಪಾಡ್ಕಾಸ್ಟ್ನಲ್ಲಿ ಕೇಳ್ತಾ ಇದ್ವಿ ಗೆಳೆಯರೆ ಅದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಳ್ಳೋಣ ಮಾನವತೆಯ ಮಹಾಸಿದ್ಧಿ ಅಗ್ರಜ ಅಂತ್ಯಜ ವರ್ಣ ಧರ್ಮದ ಎರಡು ಧ್ರುವಗಳು ಅಗ್ರಜ ಅಂತ್ಯಜ ವರ್ಣ ಧರ್ಮದ ಎರಡು ಧ್ರುವಗಳು ಒಂದು ಉತ್ತರ ಒಂದು ದಕ್ಷಿಣ ನಡುವೆ ದೊಡ್ಡ ಕಮರಿಕೊಳ್ಳ ಸಮತೆಯ ಗಾಳಿ ಬೀದಿ ಶಿವಭಕ್ತಿ ಸೂತ್ರ ಬಂಧಿಸಿತ್ತು ಎರಡನ್ನು ಅಗ್ರಜನ ಪುತ್ರಿ ಅಂತ್ಯಜನ ಪುತ್ರನ ಕೈ ಹಿಡಿದಳು ಸಾಧಿಸಿತು ಮಾನವತೆಯ ಮಹಾಸಿತಿ ಶರಣರಲ್ಲಿ ನಿಷ್ಕಳಂಕ ಮಲ್ಲಿಕಾರ್ಜುನ ಇದ ನೋಡಿ ಬೆರಗಾತಿ ನಾನು ಮೋಳಿಗೆ ಮಾರಯ್ಯನವರ ಈ ವಚನ ಶರಣರ ಭಾವ ಸಾಮರಸ್ಯವನ್ನು ತತ್ವದ ಧರ್ಮದ ಬೆಸುಗೆಯನ್ನು ಮಾನವತೆಯ ಮಹಾಸೀತಿಯನ್ನು ಸಾಧಿಸಿದ ಪರಿಯನ್ನು ತೋರಿಸುವುದಾಗಿದೆ ಶಿವಭಕ್ತಿಯ ಸೂತ್ರ ಅಂತಸ್ತು ಅಧಿಕಾರ ಅಗ್ರಜ ಅಂತ್ಯಜ ಎಲ್ಲವನ್ನು ತೊಲಗಿಸಿ ಮಾನವತೆಯ ಉತ್ತುಂಗಕ್ಕೇರಿ ಸರ್ವ ಸಮಾನತೆಯನ್ನು ತಂದಿದ್ದಿತು ಅಂದು ಅಷ್ಟೇ ಅಲ್ಲದೆ ಇಂದಿನವರು ಅಚ್ಚರಿಪಡುವಂತಹ ಪರಿವರ್ತನೆಯನ್ನು ಕಂಡಚ್ಚರಿಪಡಬೇಕಾಗಿದೆ ಲಿಂಗ ಸಂಬಂಧವು ಯಾರಲ್ಲಿಯೂ ಯಾವುದರಲ್ಲಿಯೂ ಭಾವಗಳನ್ನು ಅಳಿಸಿ ದೈವಿ ಶಕ್ತಿ ದೈವಿ ಕಳೆಯನ್ನು ತಂದಿದ್ದಿತು ಇದು ವಿಶ್ವಕ್ಕೆ ಮಾದರಿಯಾಗಿದೆ ಅಲ್ಲವೇ ಇತ್ತ ಮಧುವರಸರು ಸಹ ಶರಣರಲ್ಲಿ ಶರಣರಾಗಿ ಪರಿವರ್ತನೆಯಾಗಿದ್ದರು ಮಧುವರಸರ ವಚನಾನುಭವ ಕೆಲವು ವಚನಗಳನ್ನು ನಾವು ತಿಳಿದುಕೊಳ್ಳೋಣ ಮಧುವರಸರು ಬರೆದಿರುವಂತಹ ವಚನಗಳು ಆಕಾಶದ ಮಳೆಯ ನರಿತು ಭೂಮಿಯ ಬೆಳೆಯ ನರಿತು ಹುಟ್ಟುವ ಬೀಜವನರಿತು ದೃಷ್ಟವ ಕಂಡು ಹೊತ್ತಾಡಿ ಅರ್ಕೇಶ್ವರ ಲಿಂಗವ ನರಿಯುವುದಕ್ಕೆ ಆಕಾಶದ ಮಳೆಯ ನರಿತು ಭೂಮಿಯ ಬೆಳೆಯನರಿತು ಹುಟ್ಟುವ ಬೀಜವನರಿತು ದೃಷ್ಟವ ಕಂಡು ಹೊತ್ತಾಡಿ ಅರ್ಕೇಶ್ವರ ಲಿಂಗವನರಿವುದಕ್ಕೆ ಕಾಯಕ್ಕೆ ಆಚಾರ ಸಂಬಂಧ ಜೀವಕ್ಕೆ ಅರಿವು ಸಂಬಂಧ ಅರಿವಿಂಗೆ ಜ್ಞಾನ ಸಂಬಂಧ ಜ್ಞಾನಕ್ಕೆ ಜ್ಯೋತಿ ಸಂಬಂಧ ಜ್ಯೋತಿಗೆ ಮಹಾ ಬೆಳಗು ಸಂಬಂಧವಾಗಿಯಲ್ಲದೆ ಅರ್ಕೇಶ್ವರ ಲಿಂಗವ ಕಾಣಬಾರದು ಕುಲವೆರಡಲ್ಲದೆ ಹಲವಿಲ್ಲ ದಿನವೆರಡಲ್ಲದೆ ಸಪ್ತ ದಿನವಿಲ್ಲ ಅರಿವು ಮರವೆಯೆರಡಲ್ಲದೆ ಬೇರೊಂದು ತೊಡುಗೆ ಇಲ್ಲ ಅರ್ಕೇಶ್ವರ ಲಿಂಗ ಏಕರೂಪನಲ್ಲದೆ ಬಹುನಾಮದವನಲ್ಲ ತನು ನಿರ್ವಾಣ ಮನ ಸಂಸಾರ ಮಾತು ಬ್ರಹ್ಮ ನೀತಿ ಅದಮ ಅದೇ ತರ ಅರಿವು ಘಾತಕನ ಕೈಯ ಕತ್ತಿಯಂತೆ ಇದು ನಿಹಿತವಲ್ಲ ಅರ್ಕೇಶ್ವರ ಲಿಂಗವನರಿವುದಕ್ಕೆ ನಾನೆಂದೆಡೆ ಸ್ವತಂತ್ರಿಯಲ್ಲ ನೀನೆಂದು ಇದಿರಿಟ್ಟಲ್ಲಿ ಭಾವಕ್ಕೆ ಭಿನ್ನ ನಾನೇನಬಾರದು ನೀನೇನಬಾರದು ಅರ್ಕೇಶ್ವರ ಲಿಂಗವ ಏನು ಎನಬಾರದು ನೇತ್ರದಲ್ಲಿ ಕಂಡು ಶೋತ್ರದಲ್ಲಿ ಕೇಳಿ ಗಾತ್ರದಲ್ಲಿ ಮುಟ್ಟಿ ಚಿತ್ತದಲ್ಲಿ ವಲಿಸುವಡೆ ಮತ್ತೊಬ್ಬರಲ್ಲಿ ಹೊತ್ತು ಹೋರಲೇ ಕಣ್ಣ ಅರ್ಕೇಶ್ವರ ಲಿಂಗವ ಊರೊಳಗಣ ದೇವಾಲಯದಲ್ಲಿ ಐವರು ಹೊಲೆಯರು ಹೊಕ್ಕು ದೇವರ ಪೂಜಿಸುತ್ತಿದ್ದಾರೆ ಹೊಲೆಯರು ಮುಟ್ಟಿ ದೇವಾಲಯ ಹೊರಗಾಯಿತು ದೇವರೊಳಗದೆ ಕುಲಜರು ಹೊಲಬುದಪ್ಪಿ ಹೊಲೆ ಒಳಗಾಗಿತ್ತು ಕೇಶ್ವರ ಲಿಂಗವನರಿದ ಕಾರಣ ಇಂದಿನವರೆಗೆ ಮಧುವರಸರ ಅಂದರೆ ಮಧುವಯ್ಯನವರ ನೂರ ಎರಡು ವಚನಗಳು ಗೆಳೆಯರೆ ಲಭ್ಯವಾಗಿದೆ ಈಗ ಕಳೆದ ಪಾಡ್ಕಾಸ್ಟಿನ ಮುಂದಿನ ಕಥಾ ಭಾಗವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನೀವು ಕಳೆದ ಪಾಡ್ಕಾಸ್ಟನ್ನು ಕೇಳಿಲ್ಲವಾದಲ್ಲಿ ಅದನ್ನು ಒಮ್ಮೆ ಕೇಳಿ ಮತ್ತೆ ಈ ಕಥೆಯನ್ನು ನೀವು ಕೇಳಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ವಿಶ್ವದ ಚರಿತ್ರೆಗಳ ಹುಡುಕಿದರೂ ಇಂತಹ ಚರಿತ್ರೆ ದೊರೆಯುವುದಕ್ಕೆ ಸಾಧ್ಯವಿಲ್ಲ ಬಸವಣ್ಣನವರಂತಹ ಗುರುಗಳು ಸಿಗುವುದಕ್ಕೆ ಕೂಡ ಸಾಧ್ಯವಿಲ್ಲ ಮುಂದಿನ ಯುಗಮಾನಗಳಲ್ಲಿ ಬಸವಣ್ಣನಂತಹವರು ಉದಿಸಲಿಕ್ಕೆ ಸಾಧ್ಯವಿಲ್ಲ ಹಿಂದಿನ ಯಾವ ಯುಗದಲ್ಲಿಯೂ ಬಸವಣ್ಣನಂತವರು ಈ ಪೃಥ್ವಿಯಲ್ಲಿ ಅವತರಿಸಿಲ್ಲ ಅಣ್ಣನವರನ್ನು ಯಾರಿಗೂ ಹೋಲಿಸಲಿಕ್ಕೆ ಬರುವುದಿಲ್ಲ ಅನುಭವ ಮಂಟಪದಲ್ಲಿ ವಿಚಾರ ಮಾಡಿದಂತೆ ಮುಂದೆ ಎಲ್ಲವೂ ಘಟಿಸಿದವು ಪುರಾಣ ಶಾಸ್ತ್ರಾಧಾರಗಳನ್ನು ಮುಂದಿಟ್ಟುಕೊಂಡು ಕೊಡ್ಡು ಸಂಪ್ರದಾಯಗಳನ್ನು ಮುಂದು ಮಾಡಿಕೊಂಡು ರಾಜನಿಗೆ ಅಂದರೆ ಪಿಚ್ಚಳ ಮಹಾರಾಜರಿಗೆ ಬಸವಣ್ಣನವರ ವಿರುದ್ಧವಾಗಿ ಒತ್ತಡ ಹಾಕಿದರು ಅನೇಕ ಸಭೆಗಳು ಚರ್ಚೆಗಳು ನಡೆದವು ಅರ್ಥಹೀನವಾದ ವಿಚಾರಗಳು ಚರ್ಚಿಸಲ್ಪಟ್ಟವು ಅನ್ಯಾಯವೇ ನ್ಯಾಯವೆಂದು ಪರಿಗಣಿಸಲ್ಪಟ್ಟಿತು ಬಸವಣ್ಣನವರನ್ನು ಗಡಿಪಾರು ಮಾಡಿಸಿದರು ತದನಂತರದಲ್ಲಿ ಚನ್ನ ಬಸವಣ್ಣನವರನ್ನು ಚಿಕ್ಕ ದಣ್ಣಾಯಕರಾಗಿ ಸ್ವೀಕರಿಸಿ ಮತ್ತೆ ಮತ್ತೆ ಚರ್ಚೆಗಳು ನಡೆದವು ಅನ್ಯಾಯವೇ ನ್ಯಾಯದ ರೂಪ ತಳೆಯಿತು ಚಿಕ್ಕದಣ್ಣಾಯಕ ಚನ್ನಬಸವಣ್ಣನವರು ಅಧಿಕಾರ ತಿರಸ್ಕರಿಸಿ ಹೊರಬಂದರು ಹರಳಯ್ಯ ಮದುವಯ್ಯನವರಿಗೆ ಕಣ್ಣು ಕೀಳಿಸಲಾಯಿತು ಸಾಲದಕ್ಕೆ ಮಹಾಗುರುತರವಾದ ಅಪರಾಧಿಗಳೆಂದು ಪರಿಗಣಿಸಿ ಎಳೆಹೂಟೆ ಶಿಕ್ಷೆ ವಿಧಿಸಲಾಯಿತು ಶರಣರ ಕಲ್ಯಾಣವು ಮೂರ್ಖರ ಕಲ್ಯಾಣವಾಗಿ ಪರಿಣಮಿಸಿತು ಧರ್ಮದೇವರ ಜಿಜ್ಞಾಸೆಯಲ್ಲಿ ಕಲ್ಯಾಣವು ಅಲ್ಲೋಲ ಕಲ್ಲೋಲವಾಯಿತು ಶರಣರು ಕಲ್ಯಾಣವನ್ನು ತೊರೆದರು ತೊರೆದರು ಬೆಂಬತ್ತಿ ಕೊಲೆ ನಡೆಸಿದರು ಅಷ್ಟಕ್ಕೆ ತೃಪ್ತಿಯಾಗದೆ ವಚನಗಳ ತಾಡೋಲೆಗಳನ್ನು ದಹಿಸಿದರು ಇವರ ಪಾಪದ ಕೊಡ ತುಂಬಿ ಚಲ್ಲು ಬರೆಯಿತು ಬಿಜ್ಜಳ ಮಹಾರಾಜರ ಮಗ ಸೋಮಿದೇವ ಬಿಜ್ಜಳನ ತಮ್ಮ ಅಂದರೆ ಕರ್ಪಣ ಅವರು ಬಿಜ್ಜಳನ ತಮ್ಮಂದಿರಲ್ಲಿ ಭೇದ ಅಸೂಯೆಗಳು ಮೊಳೆಯುವಂತೆ ಮಾಡಿದರು ಒಳಹೊರಗೆಲ್ಲ ಹೊಗೆಯಾಡಲು ಪ್ರಾರಂಭಿಸಿತು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸೆರೆಯಲ್ಲಿದ್ದ ಚಾಲುಕ್ಯ ವಂಶರಾಜ ಜಗದೇವ ಮೊಲ್ಲೆ ಒಮ್ಮಣ್ಣನವರು ತಪ್ಪಿಸಿಕೊಂಡು ಹೊರಬಂದು ದೀವಟಿಕೆಯವರ ವೇಷದಿಂದ ಅರಮನೆಯನ್ನು ಹೊಕ್ಕು ಬಿಜ್ಜಳನನ್ನು ಕೊಲೆಗೈಯುತ್ತಾರೆ ಕಲ್ಯಾಣವು ಸ್ಮಶಾನ ಸದೃಶವಾಗುತ್ತದೆ ಕಲ್ಯಾಣ ಅರ್ಥಾತ್ ರಕ್ತ ಸಿಕ್ತವಾಗುತ್ತದೆ ಹರಳಯ್ಯ ಶರಣರ ಹಾಗೂ ಮಧುವಯ್ಯನವರ ದೇಹಗಳನ್ನು ಒಂದು ದಿಪ್ಪದ ಮೇಲೆ ಬಿಟ್ಟು ಹೋಗಿರುತ್ತಾರೆ ಕೆಲ ದಿನಗಳ ನಂತರ ಅವರ ವಂಶಜರು ಅಸ್ಥಿಗಳನ್ನು ತೆಗೆದುಕೊಂಡು ಹೋಗಿ ಈಗಿನ ಕೊಳ್ಳೆಗಾಲದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ದಡದಲ್ಲಿ ಒಂದು ಆಲದ ಮರದ ಕೆಳಗೆ ಸಮಾಧಿಸ್ಥಗೊಳಿಸುತ್ತಾರೆ ಈಗಲೂ ಆ ಸ್ಥಳಕ್ಕೆ ಸ್ವಾಮಿಗಳು ಆವುಗಿಗಳನ್ನು ಸಾಮಾನ್ಯರು ಜೋಡುಗಳನ್ನು ಧರಿಸಿಕೊಂಡು ಹೋಗುವುದಿಲ್ಲ ಬರಿಗಾಲಲ್ಲಿ ಹೋಗಿ ಹರಳಯ್ಯನವರ ಸಮಾಧಿಗೆ ಶರಣಾರ್ಥಿ ಸಲ್ಲಿಸಿ ಬರುತ್ತಾರೆ ಆ ಗ್ರಾಮಕ್ಕೆ ಹರಳೆ ಗ್ರಾಮವೆಂದು ಕರೆಯುತ್ತಾರೆ ಹರಳಯ್ಯನವರು ಶ್ರೀ ಗುರು ಬಸವಣ್ಣನವರಿಗಿತ್ತ ಚಮ್ಮಾವುಗೆಗಳು ಸಮಗಾರ ವಂಶಜರಲ್ಲಿಯೂ ಈಗಲೂ ಕೂಡ ಇದೆ ಶೇಡಂ ತಾಲೂಕು ಬಿಜಗನಹಳ್ಳಿಯಲ್ಲಿ ಪೂಜೆ ಕೈಗೊಳ್ಳುತ್ತಿದ್ದಾವೆ ಸತ್ಯ ಚರಿತ್ರೆಯ ಸಾಕ್ಷಿಯಾಗಿದೆ ಹೋಗಿ ದರ್ಶನಗೈದವರಿಗೆ ಶರಣರ ಚರಿತ್ರೆಯನ್ನು ಮೌನವಾಗಿತ್ತುಕೊಂಡು ಬೋಧಿಸುತ್ತಲಿವೆ ಹನ್ನೆರಡನೇ ಶತಮಾನದಲ್ಲಿ ದುರ್ಮಾರ್ಗಿಗಳು ನೀಚರು ಪಾಷಂಡಿಗಳು ಶರಣ ತತ್ವಗಳನ್ನು ಧರ್ಮಗಳನ್ನು ವಚನ ಸಂಪತ್ತನ್ನು ದಹಿಸಿದರು ನಾಶಗೈದರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಕೊನೆಯಿಲ್ಲ ಎಂಬ ನಾಡ್ನುಡಿಯಂತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತದಲ್ಲಷ್ಟೇ ಅಲ್ಲ ವಿಶ್ವವ್ಯಾಪಿಯಾಗಿ ಬಸವ ಧರ್ಮವು ಪಸರಿಸುತ್ತಲಿದೆ ಶ್ರೀ ಗುರು ಬಸವಲಿಂಗ ಚೇತನ ವಿಶ್ವ ಶಕ್ತಿಯಾಗಿ ವ್ಯಾಪಿಸಿ ತನ್ನ ವಚನ ಸೌರಭವನ್ನು ಸೂಸುತ್ತಲಿದೆ